ಇಲ್ಲಿ ನಾನು ಫ್ರೆಶ್ ಪಪಾಯ ಲೀಫ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಸಾಲ್ಟ್ ವಾಟರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಳ್ತೀನಿ. ಮನೆಯಲ್ಲೇ ಇದನ್ನು ನೆರಳಲ್ಲಿ ಒಣಗಿಸಿ ಇಟ್ಕೊಳ್ತೀನಿ. ಒಂದೆರಡು ದಿವಸ ಆದಮೇಲೆ ಚೆನ್ನಾಗಿ ಒಣಗುತ್ತೆ. ಇದನ್ನು ಮಿಕ್ಸಿಯಲ್ಲಿ ಫೈನ್ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಇದು ದಿನಾ ಬೆಳಗ್ಗೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ನಾವು ತೊಗೊಂಡ್ರೆ ಇಮ್ಯುನಿಟಿ ಬೂಸ್ಟ್ ಸ್ವಲ್ಪ ಹೆಚ್ಚಾಗುತ್ತೆ, ಪ್ಲೇಟ್ಲೆಟ್ ಕೌಂಟ್ಸ್ಗಳು ಹೆಚ್ಚಾಗುತ್ತೆ. ಇದರಿಂದ ನಾವು ಯಾವಾಗಲೂ ಎನರ್ಜಿ ಆಗಿರ್ಬೋದು. ಆಯುರ್ವೇದಿಕ್ ಮೆಡಿಸನ್ ಇದು. ಇದು ಮತ್ತೆ ಡೆಂಗ್ಯೂ ಫೀವರ್ಗೆ ತುಂಬ ಒಳ್ಳೆ ಮೆಡಿಸನ್ ಅಂತಾನೆ ಹೇಳ್ಬೋದು. ಫ್ರೆಶ್ ಆಗೂ ನಾವು ಮಾಡ್ಕೋಬೋದು, ಆದರೆ ದಿನ ನಮಗೆ ಪಪಾಯ ಲೀಫ್ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿಟ್ಕೊಂಡು ನಾವು ಬೆಳಗಿನ ಹೊತ್ತು ನಾವು ತಗೊಳ್ಬೋದು ಅನ್ನೋದಕ್ಕೋಸ್ಕರ ಮಾಡಿಟ್ಕೊಂಡಿದ್ದೀನಿ. ಇದರಿಂದ ತುಂಬ ಬೆನಿಫಿಟ್ ಇದೆ ನಮಗೆ, ಇಮ್ಯುನಿಟಿ ಬೂಸ್ಟ್ ನಮಗೆ ಇದರಿಂದನೇ ಸಿಗೋದು. ಹಾಗಾಗಿ ಈ ಪೌಡ್ರ್ ನಾವು ಟ್ಯಾಬ್ಲೆಟ್ ಮೂಲಕ ಆದರೂ ನಾವು ತೊಗೊಳ್ಬೋದು. ಪಪಾಯ ಹಣ್ಣು, ಇದರ ಸಿಪ್ಪೆ ಮತ್ತು ಪಪಾಯ ಬೀಜನೂ ತುಂಬ ಉಪಯೋಗ.